ಇಂದು ಕಾಂಗ್ರೆಸ್ ಮುಖಂಡೆ ಪ್ರಿಯಾಂಕಾ ಗಾಂಧಿ ಕಲಬುರಗಿ ಆಗಮನ. ಸೇಡಂನಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಾವೇಶದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ರೇವಂತ್ ರೆಡ್ಡಿಯೂ ಕೂಡ ಆಗಮಿಸಲಿಕ್ಕಿದ್ದಾರೆ. ಎಸ್, ಇಂದು ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಗಾಂಧಿ ಕಲಬುರಗಿಗೆ ಆಗಮಿಸಲಿಕ್ಕಿದ್ದಾರೆ. ಸೇಡಂನಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಾವೇಶದ ಹಿನ್ನೆಲೆ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗಿಯಾಗಲಿಕ್ಕಿದ್ದಾರೆ. ಮಧ್ಯಾಹ್ನ 3ಕ್ಕೆ ನಡೆಯಲಿರುವಂತಹ ಸಮಾವೇಶ ಇದು. ಈ ಸಮಾವೇಶಕ್ಕೆ ಸಾಕಷ್ಟು ದಿಗ್ಗಜರು ಕೂಡ ಆಗಮಿಸಲಿಕ್ಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರ ಪ್ರಚಾರ ಸಭೆ ಇದು. ಈ ಸಭೆಗೆ ಇನ್ನೇನೋ ನಮ್ಮ ಕಾಂಗ್ರೆಸ್ ಮುಖಂಡೆ ಪ್ರಿಯಾಂಕ್ ಗಾಂಧಿ ಕಲಬುರಗಿಗೆ ಆಗಮನ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಕೂಡ ಸ್ವಾಗತಕ್ಕೆ ಈಗ ಕ್ಷಣಗಣನೆ, ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಸೇರ್ಕೊಂಡಿದ್ದಾರೆ. ಸೇಡಂನಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಾವೇಶ, ಮಧ್ಯಾಹ್ನ 3ಕ್ಕೆ ನಡೆಯಲಿರುವಂತಹ ಈ ಸಮಾವೇಶಕ್ಕೆ ಪ್ರಿಯಾಂಕಾ ಗಾಂಧಿಯನ್ನು ಸ್ವಾಗತಿಸುವುದಕ್ಕೆ ಕಾಂಗ್ರೆಸ್ ಮುಖಂಡರು ತಯಾರಿ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯೂ ಕೂಡ ಭಾಗಿಯಾಗುವ ಸಾಧ್ಯತೆಗಳಿದೆ. ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇಂದು ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಗಾಂಧಿ ಕಲಬುರಗಿಗೆ ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಮತ್ತು ಮುಖಂಡರು ಪ್ರಿಯಾಂಕಾ ಗಾಂಧಿಯನ್ನು ಸ್ವಾಗತಿಸುವುದಕ್ಕೆ ಈಗ ತಯಾರಿ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದಾರೆ. ಸೇಡಂನಲ್ಲಿ 3:15 ಅಂದರೆ ನೀವು ಒಂದು ಸ್ವಲ್ಪ 2:30 ಅಂತ ಹಾಕಿ, ಜನ ಬರೋಕ್ಕೆಲ್ಲ ಇಲ್ಲಾಂದ್ರೆ ಜನ ಆರಾಮ್ಸಿ ಬರ್ತಾರೆ. 2:30 ನಾಳೆ ಸೇಡಂನಲ್ಲಿ ಪ್ರಿಯಾಂಕಾ ಗಾಂಧಿಯವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆ ಅವರು ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿಯವರು ಸೇಡಂಗೆ ಪ್ರಚಾರ ಸಭೆ ಇದೆ. ಅದಲ್ಲದೇ ಇದು 12:00 ಪ್ರಜ್ವಲ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿಯವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. 12:00 ಗುರ್ಮಿಟ್ಕಲ್ ಕೇವಲ ಸೇಡಂ ಬರ್ತಾ ಇದ್ದಾರೆ. ಇವರಿಬ್ಬರು ನಾಯಕರು ಗುರ್ಮಿಟ್ಕಲ್ ಮುಗಿಸ್ಕೊಂಡು ಸೇಡಂ ಬರ್ತಾರೆ. 3 ಇಲ್ಲಿ ಸೇಡಂನಲ್ಲಿ ಕಾರ್ಯಕ್ರಮ ಇದೆ. ಈ ಒಂದು ಮಾಹಿತಿ ತಮ್ಮ ಮುಖಾಂತರ ಸೇಡಂ ಮತ್ತು ಗುರ್ಮಿಟ್ಕಲ್ ಮತ್ತು ಕ್ಷೇತ್ರ ಗುರ್ಮಿಟ್ಕಲ್ನ ಕೇಳ್ತೀನಿ. ಸೇಡಂ ಸ್ಟೇಡಿಯಂ